ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಈಗಾಗಲೇ ಭಾರಿ ಮಳೆಯಾಗ್ತಾ ಇರುವಂತ ಹಿನ್ನೆಲೆ ಶಾಲೆಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂದುವರೆದಂತ ವರ್ಷಧಾರೆ ಹೊಸನಗರ ತಾಲೂಕಿನ ಶಾಲೆಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದ್ದು ಶಿವಮೊಗ್ಗದ ಜಿಲ್ಲಾಧಿಕಾರಿಯಿಂದ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಭಾರಿ ಮಳೆಗೆ ಈಗಾಗಲೇ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ಪ್ರವಾಹ ಮಟ್ಟವನ್ನ ಮೀರಿ ತುಂಗಾ ನದಿ ಕೂಡ ಹರಿತಾ ಇರುವಂತ ಬೆನ್ನಲ್ಲೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡುವುದಾಗಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಲಿಂಗನಮಕ್ಕಿ ಯೋಜನಾ ಪ್ರದೇಶದಲ್ಲಿ ಮಳೆ ಕೂಡ ಹೆಚ್ಚಾಗಿದೆ. ಗಾಜಿನೂರು ಡ್ಯಾಂನಿಂದ 61,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗಿದ್ದು ಭದ್ರಾ ಜಲಾಶಯಕ್ಕೆ 31,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅಸ್ನ ಶಿವಮೊಗ್ಗ ಜಿಲ್ಲಾದ್ಯಂತ ಕೂಡ ಭಾರಿ ಮಳೆಯಾಗ್ತಾ ಇದೆ. ಒಂದು ಕಡೆ ಭಾರಿ ಮಳೆಯಾಗ್ತಾ ಇರುವಂತ ಹಿನ್ನೆಲೆ ಶಾಲೆಗಳಿಗೆ ರಜೆಯನ್ನ ಕೂಡ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಒಂದಷ್ಟು ಕಡೆ ಅಪಾಯದ ಮಟ್ಟವನ್ನ ಮೀರಿ ಕೂಡ ನದಿ ಹರಿತಾ ಇರುವಂತ ಬೆನ್ನಲೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ಆ ಭಾಗದಲ್ಲಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಭಾರಿ ಮಳೆಗೆ ಈಗಾಗಲೇ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ಪ್ರವಾಹದ ಮಟ್ಟವನ್ನ ಮೀರಿ ತುಂಗಾ ನದಿ ಕೂಡ ಹರಿತಾ ಇರುವಂತದ್ದು. ಇನ್ನು ಲಿಂಗನಮಕ್ಕಿ ಯೋಜನಾ ಪ್ರದೇಶದಲ್ಲಿ ಕೂಡ ಮಳೆ ಹೆಚ್ಚಾಗಿ ಹರಿತಾ ಇರುವಂತದ್ದು. ಇನ್ನು ಗಾಜಿನೂರು ಡ್ಯಾಂನಿಂದ 61,000 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗಿದೆ. ಇಸ್ನ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸಬಹುದು. ಈಗಾಗಲೇ ಒಂದಷ್ಟು ಜನ ಪ್ರವಾಸಿಗರು ಕೂಡ ಜೋಗ ಜಲಪಾತ ಮೈದುಂಬಿ ಹರಿತಾ ಇರೋದನ್ನು ಕಣ್ತುಂಬಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಆಗಮಿಸ್ತಾ ಇರುವಂಥದ್ದು. ಈಗಾಗಲೇ ತುಂಗಭದ್ರಾ ಡ್ಯಾಂನಲ್ಲೂ ಕೂಡ ಯಾವ ರೀತಿ ಅಪಾಯದ ಮಟ್ಟವನ್ನು ಮೀರಿ ನದಿ ನೀರು ಹರಿತಾ ಇದೆ ಅನ್ನೋದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಮತ್ತೊಂದು ಕಡೆ ಜೋಗ ಜಲಪಾತದಲ್ಲೂ ಕೂಡ ಈಗಾಗಲೇ ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಪ್ರವಾಸಿಗರು ಸಾರ್ವಜನಿಕರು ಕೂಡ ಬರ್ತಿದ್ದಾರೆ. ಯಾಕಂದರೆ ಈಗಾಗಲೇ ಜೋಗ ಜಲಪಾತ ಮೈದುಂಬಿ ಹರಿತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಅಪಾರವಾದಂತಹ ಗಾಳಿ ಹಾಗೂ ಮಳೆಯಿಂದಾಗಿ ಜೋಗ ಜಲಪಾತ ಯಾವ ರೀತಿ ಕಾಣ್ತಾ ಇದೆ ಅಂತ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.